ನಮಸ್ಕಾರ ವಿದ್ಯಾರ್ಥಿಗಳೇ, ನೀವು ಈ ಥರದಂಥ ಕಾಮೆಂಟ್ಸ್ಗಳನ್ನು ನನ್ನ ಎವ್ರಿ ವಿಡಿಯೋಗಳಲ್ಲಿ ನೋಡ್ಬೋದು. ಇದರ ಬಗ್ಗೆ ನಾನು ಲೈವಲ್ಲಿ ಬಂದಾಗ ಸುಮಾರು ಸಾರಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಸುಮಾರು ಸಾರಿ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ತಮ್ಮ್ಯಾಗೋಳ ಸ್ವಲ್ಪ ನೀವು ಮನೆಯ ಕುಂದ್ರುವ ಬದಲಿ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿರುವಂಥ ಫೀಸ್ಗಳನ್ನು ಕೇಳ್ಕೊರಿಪ್ಪ ಅಂತ ನಾನು ಸುಮಾರು ಸರಿ ಎಲ್ಲ ಲೈವಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಸರಿ ಹೇಳಿದ್ದೀನಿ. ನೀವು ಅದನ್ನು ಇಗ್ನೋರ್ ಮಾಡಿದಿರಿ. ಇವಾಗ ನೋಡಿ ಏನು ಹೇಳ್ತಾ ಇದ್ದಾರೆ ಇವರು. ಜೆ ಎನ್ ಎಮ್ ನರ್ಸಿಂಗ್ 4500 ರೂಪಾಯಿ ಪ್ರೈವೇಟ್ ಕಾಲೇಜಲ್ಲಿ ಇದೆ. ಇಲ್ಲೇನು ಮಾಡ್ತಾರೆ, ವರ್ಷಕ್ಕೆ 2000 ರೂಪಾಯಿ ಕೇಳ್ತಾ ಇದ್ದಾರೆ. ಸರ್, ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ನಾನು ಇದನ್ನು ಅನುಭವಿಸ್ಕಿಂತ ಮೊದಲೇ ಹೇಳಿಬಿಟ್ಟಿದ್ದೀನಿ, 3 ತಿಂಗಳ ಮೊದಲೇ ಹೇಳ್ತಾ ಇದ್ದೀನಿ. ಕಾಲೇಜ್ಗಳಲ್ಲಿ ಡೊನೇಷನ್ ಕೇಳ್ಕೊಂಡು ನೋಟ್ ಮಾಡಿಟ್ಕೊಳ್ಳಿ, ಯಾವ ಕಾಲೇಜಲ್ಲಿ ಎಷ್ಟಿದೆ ಅಂತ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡಬೇಡಿ. ಕಾಸ್ಟ್ಲಿ ಇರುವಂಥ ಕಾಲೇಜ್ಗಳನ್ನ ದೂರ ಮಾಡಿ. ಎಲ್ಲನೂ ಹೇಳಿದ್ದೀನಿ, ಕೇಳಿಲ್ಲ. ಬಟ್ 20000 ರೂಪಾಯಿ ಅದು ಮೇ ಬಿ ಎದುರು ಸಲಕ್ಕೆ ತೊಗೊತಾ ಇದ್ದಾರೆ ಅನ್ನೋ ಕನ್ಫರ್ಮ್ ಮಾಡ್ಕೊಂಡು ನೀವು ಪೇಮೆಂಟ್ ಕೊಟ್ಟು ಅಡ್ಮಿಷನ್ ಮಾಡಿಸ್ಬೋದು. ಇನ್ಸ್ಟಾಲ್ ಇರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ಸ್ಟಾಲ್ ಇರುತ್ತೆ, ಇನ್ಸ್ಟಾಲ್ ಮೇಲೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 25000 ರೂಪಾಯಿ ಕೇಳ್ತಾ ಇದ್ದಾರಂತೆ. ನಾನು ಲೋಕಲ್ ಸರ್, ಹಾಸ್ಟೆಲ್ ಮಾಡಿಲ್ಲ ಸರ್, ಲೋಕಲ್ ಅದೀನಿ. ಆದರೂ ಅವ್ರಿಗೆ ಹಾಸ್ಟೆಲ್ ಬೇಕಂತೆ. ಆ ಥರ ಏನು ಹಾಸ್ಟೆಲ್ನಾಗೆ ಇರುವಂತ ಏನು ರೂಲ್ಸ್ ಇಲ್ಲ. ಲೋಕಲ್ ಇದ್ದವ್ರಿಗೆ ಏನು ಹಾಸ್ಟೆಲ್ನಾಗೆ ಇರಬೇಕಂತ ಏನು ಕಂಡೀಷನ್ ಇಲ್ಲ, ಎಲ್ಲೂ ಕೂಡ ಬರೆದಿಲ್ಲ. ನೀವು ಮನವರಿಕೆ ಮಾಡಿಕೊಡಿ, ಅಥವಾ ಏನಾದರೂ ಒಂದು ಪೇರೆಂಟ್ಸನ್ನು ಕರ್ಕೊಂಡೋಗಿ ಅದನ್ನು ಮಾತಾಡಿಸಿ. ವಿದ್ಯಾರ್ಥಿಗಳು ನೀವು ಹೋಗಿ ಅರ್ಗ್ಯೂ ಮಾಡಲಿಕ್ಕೆ ಹೋಗಬೇಡಿ, ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಹೋಗಬೇಡಿ, ಪೇರೆಂಟ್ಸ್ ಜೊತೆ ಹೋಗಿ. ತಿಳೋ ಯಾರಾದರೂ ಒಂದು ಎಜುಕೇಟೆಡ್ ಇದ್ದವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ನೀವೇನು ಮಾಡಿ ಅಂತಂದರೆ ಇದನ್ನು ಕ್ಲಾರಿಫೈ ಮಾಡಿಕೊಳ್ಳಿ. ಓಕೆ, ಆಮೇಲೆ ಇದು ಇನ್ನೊಂದು ಏನಂತಂದರೆ, ಸೊ ಈ ಥರಂಥ ಸುಮಾರು ವಿಡಿಯೋಗಳು ನಂದು ಕಾಮೆಂಟ್ಸಲ್ಲಿ ಬಿದ್ದಿದ್ದಾವೆ. ಬಟ್ ದೇರ್ ಈಸ್ ನೋ ಆಪ್ಷನ್ಸ್. ಇದಕ್ಕೆ ಗೌರ್ಮೆಂಟ್ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ, ಆಮೇಲೆ ಬೋರ್ಡ್ನವರು ಏನು ರೆಸ್ಪಾನ್ಸ್ ಮಾಡೋಕ್ಕಾಗೋದಿಲ್ಲ. ನೋಡಿ, 50000 ರೂಪಾಯಿ ಫೀಸ್ ಕೇಳ್ತಾ ಇದ್ದಾರಂತೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಿಮಗೆ ಕನ್ವೆನ್ಷನ್ ಆಗಿದೆ ಅಡ್ಮಿಷನ್ ಮಾಡಿಸಿ. ಸೊ ಇಲ್ಲಪ್ಪ ಅಂತಂದರೆ ಆ ಕಾಲೇಜನ್ನು ಬಿಟ್ಟುಬಿಡಿ ಅಷ್ಟೇ.